ਵਾਪਸ ਕੋਲੋ ਦੋ ਸੁਲਬਾਲ ਟੂ ਦ ਪੁਆਇੰਟ ಯಡಿಯೂರಪ್ಪ ವೆಲ್ಕಮ್ ಬ್ಯಾಕ್ ಡಾಕ್ಟರ್ ಲಕ್ಷ್ಮೀ ಸೋಂದ ಅವರೇ ಇತಿಹಾಸದ ಎಷ್ಟು ಪುಟಗಳನ್ನ ನೀವು ಓದಿರ್ತೀರಿ ಹಿಂದೂ ರಾಜರ ಔದಾರ್ಯತೆ ಬಗ್ಗೆ ಉದಾಹರಣೆ ಉಲ್ಲೇಖಗಳು ಅದನ್ನ ವೈಭವೀಕರಿಸಿ ಬರೆದಿರುವಂತ ಇತಿಹಾಸದ ಚಾಪ್ಟರ್ಗಳು ಪುಟಗಳು ನೀವೆಲ್ಲಾದ್ರೂ ಕಂಡಿದ್ದೀರಾ ನಾನು ಕೇಳೋದು ನಾನು ಕಡಿಮೆ ಇತಿಹಾಸ ಓದಿದ್ದೀನಪ್ಪ ನಾನು ಐ ವಿಲ್ ಬಿ ಫ್ರ್ಯಾಂಕ್ ಅಬೌಟ್ ಇಟ್ ನನಗೆ ಗೊತ್ತಿಲ್ಲದೆ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಕ್ಕೂ ಹೋಗೋದಿಲ್ಲ ಬಟ್ ದ ಫ್ಯಾಕ್ಟ್ ಈಸ್ ನಾನು ಎಷ್ಟು ಓದಿದ್ದೀನಿ ಅಷ್ಟರಲ್ಲಂತೂ ನನಗೆ ಸಿಗಲಿಲ್ಲ ಅಂತ ಪ್ಲೀಸ್ ಖಂಡಿತ ಸರ್ ಸಾಕಷ್ಟು ನಿದರ್ಶನಗಳು ಸಿಗತ್ತೆ ನೋಡಿ ಈ ಪ್ರಾಚೀನ ಭಾರತದ ಇತಿಹಾಸದ ರಾಜಕೀಯ ಸ್ಥಿತಿಗತಿಗಳನ್ನು ನಾವು ಜಾತ್ಯಾತೀತ ಮನೋದೃಷ್ಟಿಯಿಂದ ನೋಡಿದಾಗ ಆ ಸಂದರ್ಭದಲ್ಲಿ ಈ ರೀತಿಯ ಈ ಧರ್ಮ ಜಾತಿ ಭಿನ್ನತೆ ಈ ರೀತಿಯ ಮನಸ್ಥಿತಿಗಳು ನಮಗೆ ಹೆಚ್ಚಾಗಿ ಕಾಣೋದೇ ಇಲ್ಲ. ಪ್ರಾಸಂಗಿಕವಾಗಿ ಸಂಘರ್ಷಗಳು ಅವರು ಎರಡು ಧರ್ಮಗಳ ಅರಸರ ಮಧ್ಯೆ ನಡೆದಿತ್ತು ಹೇಳಾದ್ರೂ ಕೂಡ ಅಲ್ಲಿ ವಿಶೇಷವಾಗಿ ಧರ್ಮ ಜಾತಿಯ ನೆಲೆಗಟ್ಟಿನಲ್ಲಿ ನಡೆದಂತಹ ಸಂಘರ್ಷ ಅದಾಗ್ತಾ ಇರಲಿಲ್ಲ. ಎಲ್ಲೋ ಒಂದಷ್ಟು ಕಡೆ ಇದೆ, ಅಪವಾದ ಇದ್ದೇ ಇರುತ್ತೆ ಪ್ರತಿಯೊಂದಕ್ಕೂ. ಆದರೆ ಆ ಎಲ್ಲ ಸಂಘರ್ಷಗಳಿಗೂ ಕಾರಣವಾದದ್ದು ಆ ಕಾಲದ ರಾಜಕೀಯ ಸ್ಥಿತಿಗತಿಗಳೇ ವಿನಃ ಧಾರ್ಮಿಕ ಅಥವಾ ಜಾತಿಯ ವಿಷಯದಲ್ಲಿ ಸಂಘರ್ಷಗಳು ಆಗ್ತಾ ಇರಲಿಲ್ಲ. ನೀವೊಂದು ಮಾತು ಹೇಳಿದ್ರಿ, ವೈಭವೀಕರಣ. ಈಗ ನಮಗೆ ಕ್ರಿಸ್ತ ಪೂರ್ವದಿಂದ ತೆಗೆದುಕೊಂಡು 18ನೇ ಶತಮಾನದವರೆಗಿನ ಭಾರತದ ಇತಿಹಾಸವನ್ನು ನೋಡಿದ್ರು ಕೂಡ ಹಿಂದೂ ಅರಸರುಗಳು ಎಲ್ಲ ಧರ್ಮಗಳು ಎಲ್ಲ ಜಾತಿಗಳನ್ನು ಸಮನ್ವಯತೆಯ ದೃಷ್ಟಿಯಿಂದ ಕಾಣದ್ದು ಸಾಕಷ್ಟು ಗೋಚರ ಆಗತ್ತೆ. ನಾನು ನಿಮಗೊಂದು ಒಳ್ಳೆಯ ಉದಾಹರಣೆ ಕೊಡಬೇಕು ಅಂದ್ರೆ ಇತ್ತೀಚೆ ತುಂಬಾ ಪ್ರಾಚೀನ ಕಾಲಕ್ಕೆ ಹೋದ್ರೆ ಬೇರೆ ಆಗ್ಬಿಡುತ್ತೆ. 17ನೇ ಶತಮಾನದ್ದೇ ಒಂದು ಸಂಗತಿ ಹೇಳ್ತೇನೆ ನಾನು. ಸೋದೆ ಅರಸರಲ್ಲಿ ಒಬ್ಬ ಸದಾಶಿವರಾಯ ಅಂತ ಒಬ್ಬ ರಾಜ ಇದ್ದ, ಈಗ ಒಂದು 350 ವರ್ಷದ ಹಿಂದೆ. ಆತ ಎಷ್ಟು ಧರ್ಮ ಸಹಿಷ್ಣುತಾ ಮನೋಭಾವವನ್ನು ಹೊಂದಿದ್ದ ಅಂತಂದ್ರೆ, ಅವನಿಗೆ ಅವನದೇ ಧರ್ಮದವರು, ಅವನು ಏನು ವೀರಶೈವ ಆಗಿದ್ದ, ಅವನದೇ ಧರ್ಮದ ಅರಸರು ಅವನ ಮೇಲೆ ದಾಳಿ ಮಾಡಿದಾಗ ಅವನು ಸಹಾಯವನ್ನು ತೆಗೆದುಕೊಂಡಿದ್ದು ಬಿಜಾಪುರದ ಆದಿಲ್ ಶಾಹಿಗಳಿಂದ. ಸಹಾಯವನ್ನು ತೆಗೆದುಕೊಂಡು ಆತ ಅವನ ಧರ್ಮದ ವಿರುದ್ಧದ ಅರಸನ ಜೊತೆ ಸಂಘರ್ಷ ಮಾಡಿದ್ದ. ಮತ್ತೆ ಆತನಿಗೆ ಪ್ರಿಯವಾದ ಯಕ್ಷಗಾನವನ್ನ ಆತ ಬಿಜಾಪುರದ ಸುಲ್ತಾನನ ಆಸ್ಥಾನದಲ್ಲಿ ಪ್ರದರ್ಶನ ಮಾಡಿ ಬರುತ್ತಾನೆ. ಅಂದ್ರೆ 17ನೇ ಶತಮಾನದ ಈ ಒಂದು ಪ್ರಸಂಗ ಏನಿದೆಯಲ್ಲ, ಧರ್ಮದ ನೆಲೆಗಟ್ಟಿನಲ್ಲಿ ಆಡಳಿತ ನಿಂತಿರಲಿಲ್ಲ ಆ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳುವುದು ನಮಗೆ ಗೋಚರ ಆಗತ್ತೆ. ಎಲ್ಲ ಅರಸರು ಹಿಂದೂ ಅರಸರುಗಳು ಯಾರ್ಯಾರು ಬಂದು ಹೋಗ್ತಾರಲ್ಲ ಅಲ್ಲೆಲ್ಲ ಜಾತ್ಯಾತೀತ ಧೋರಣೆಗಳೇ ವಿಶೇಷವಾಗಿ ಕಂಡುಬರುತ್ತೆ. ಅಪವಾದ ಇದೆ, ಅಪವಾದ ಇಲ್ಲ ಅಂತ ಹೇಳೋದಿಲ್ಲ ನಾನು, ಪ್ರತಿಯೊಂದಕ್ಕೂ ಅಪವಾದ ಇದ್ದೇ ಇರ್ತದೆ. ಹೀಗಾಗಿ ನಾವು ಏನಾಗತ್ತೆ ಗೊತ್ತಾ, ಪ್ರಸ್ತುತ ರಾಜಕೀಯದ ಒಂದು ಏನೇನೋ ಒಂದಷ್ಟು ಕಾರಣಗಳಿಂದಾಗಿ ನಾವು ಇತಿಹಾಸದ ಈ ರೀತಿಯ ಬಳಸಿಕೊಳ್ಳುವಿಕೆ ಏನಿದೆಯಲ್ಲ ಇದು ಅನೇಕ ಗೊಂದಲಗಳಿಗೆ ಅಥವಾ ಅನುಮಾನಗಳಿಗೆ ಕಾರಣವಾಗುತ್ತದೆಯೇ ವಿನಃ ವಾಸ್ತವಿಕ ಸಂಗತಿ ಬೇರೆನೇ ಇತ್ತು. ಎಲ್ಲ ಹಿಂದೂ ಅರಸರು ಯಾರೇ ಇರಲಿ, ಹಾಗಂತ ಮುಸ್ಲಿಂ ಅರಸರು ಕೂಡ ಉದಾಹರಣೆ ಕೊಡಬಹುದು ನಾನು ಇದೇ ರೀತಿ. ಬಿಜಾಪುರದಲ್ಲೇ ಒಬ್ಬ ರಾಜ ಇದ್ದ, ಇಬ್ರಾಹಿಂ ಆದಿಲ್ ಶಾ ಅಂತ. ಆತನಿಗೆ ಜಗದ್ಗುರು ಆದಿಲ್ ಶಾ, ಜಗದ್ಗುರು ಬಾದ್ಶಾ ಅಂತ ಕರೀತಾ ಇದ್ದು. ಅವನು ನರಸಿಂಹ ದೇವಾಲಯವನ್ನು ಕಟ್ಟಿಸ್ತಾನೆ, ಅವನ ಅರಮನೆಯ ಹಿಂದೆ ನರಸಿಂಹ ದೇವಾಲಯವನ್ನು ಕಟ್ಟಿಸ್ತಾನೆ, ನರಸಿಂಹನ ಆರಾಧನೆಯನ್ನ ಮಾಡ್ತಾನೆ ಆತ. ಎಷ್ಟು ನೋಡಿ, ಈ ರೀತಿಯ ಅನೇಕ ಸಂಗತಿಗಳು ನಮಗ್ ಕಾಣುತ್ತೆ. ನಾನು ಅದಕ್ಕಾಗಿ ಪದೇ ಪದೇ ಹೇಳುವುದಂದ್ರೆ, ಇತಿಹಾಸದಿಂದ ನಾವು ಸಂಘರ್ಷದ ಪಾಠ ಕಲಿಯೋದು ಬೇಡ, ಸಾಮರಸ್ಯದ ಪಾಠ ಕಲಿಯೋದು. ಬಹಳ ಚೆನ್ನಾಗಿ, ಅದರಿಂದ ನಮಗೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಬರುತ್ತೆ ಸರ್. ಡಾಕ್ಟರ್ ತುಂಬಾ ಚೆನ್ನಾಗಿ ಹೇಳಿದ್ದೀರಿ. ನಾನು ಚಲುವಾದಿ ನಾರಾಯಣ ಸ್ವಾಮಿ ಅವರು ಕೇಳೋ ಸರ್, ಈ ಕಾರ್ಯಕ್ರಮದ ಹೆಸರೇನ್ ಗೊತ್ತಾ ಇದ್ದಿದ್ದು, ನಮ್ಮೂರ ಮಸೀದಿ ನೋಡ ಬನ್ನಿ, ನಮ್ಮೂರ ಮಸೀದಿ ನೋಡ ಬನ್ನಿ ಅಂತ ಕಾರ್ಯಕ್ರಮ. ಸಹಜವಾಗಿ ಅಲ್ಲಿ ಯಾವ ಸಮುದಾಯದವರು ವೇದಿಕೆ ಎದುರುಗಡೆ ಕೂತಿದ್ರು ಅನ್ನೋದನ್ನ ನಾವು ಊಹೆ ಮಾಡಬಹುದು. ಅಲ್ಲಿ ಆ ಸಮುದಾಯದವರಿಗೆ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಬೇಕು. ನಾನು ಇಲ್ಲಿ ಬಂದಿದ್ದೀನಿ, ನಮ್ಮೂರ ಮಸೀದಿ ನೋಡ ಬನ್ನಿ ಅಂತ ಹೇಳೋದ್ರ ಮೂಲಕ ಮಸೀದಿಯನ್ನ ಮುಖ್ಯವಾಹಿನಿಗೆ ತಂದು ಸಾಮರಸ್ಯ ಸೌಹಾರ್ದತೆ ಒಂದು ರೀತಿಯಲ್ಲಿ ಪರಸ್ಪರ ಕಲ್ಚರಲ್ ಎಕ್ಸ್ಚೇಂಜ್ಗೆ ಅವಕಾಶ ಇಲ್ಲಿ. ಇದನ್ನು ಮಾಡಿಕೊಟ್ಟಂತ ಆ ಒಂದು ಪರಿಸ್ಥಿತಿಯಲ್ಲಿ ಈ ಉಡುಪಿ ಕೃಷ್ಣ ಮಠದ ಉಲ್ಲೇಖ, ಆ ಮಠಕ್ಕೆ ಭೂಮಿ ಕೊಟ್ಟಿದ್ದೇ ಮುಸಲ್ಮಾನರು ಅಂತ ಹೇಳೋದ್ರ ಉಲ್ಲೇಖ, ಉಲ್ಲೇಖದ ಉದ್ದೇಶ, ಪ್ಲೀಸ್ ನಿಮ್ ವಿಶ್ಲೇಷಣೆ ಕೇಳಿ. ಇಲ್ಲ, ಇದನ್ನೇ ನಾನು ಹೇಳೋದು. ಈಗ ಒಂದು ಧರ್ಮದವರು ನಮ್ಮನ್ನ ಕರೆದು ಆ ಧರ್ಮದ ಬಗ್ಗೆ ಒಂದು ವಿಚಾರ ಮಂಡನೆ ಮಾಡತಕ್ಕಂಥದ್ದು, ಇದು ಮಾಡುವಾಗ ನೀವು ಎಷ್ಟು ಬೇಕಾದ್ರೂ ಅವರ ಬಗ್ಗೆ ಮಾತಾಡಿ,
ಅವರ ಕೊಡುಗೆಗಳ ಬಗ್ಗೆ ಮಾತಾಡಿ, ಅವರ ಇತಿಹಾಸದ ಬಗ್ಗೆ ಮಾತಾಡಿ. ಆದ್ರೆ ಮತ್ತೊಂದು ಧರ್ಮವನ್ನ ತೆಗೆದು ಅದರ ತೇಜೋವಧೆ ಮಾಡತಕ್ಕಂಥದ್ದು ಮತ್ತೆ ಇದಕ್ಕೆ ಬೇರೆ ಲೇಪಗಳನ್ನ ಹಚ್ಚತಕ್ಕಂಥದ್ದು ಯಾರಿಗೆ ಆದ್ರೂ ಸರಿಯಾದ್ದಲ್ಲ. ಇವತ್ತು ನಾ ಆಗ್ಲೇ ಮಾತಾಡ್ತಕ್ಕಂಥವ್ ಹೇಳಿದ್ರು, ಟಿಪ್ಪು ಸುಲ್ತಾನ್ ಅಂತಕ್ಕಂಥದ್ದು ಮೊದಲಿಂದ ಪಠ್ಯಪುಸ್ತಕಗಳಲ್ಲಿದೆ, ಅದನ್ನ ನಾವು ಮೊದಲಿಂದ ಓದ್ಕೊಂಡು ಬಂದಿದ್ದೀವಿ. ಆದ್ರೆ ಕಾಂಟ್ರವರ್ಸಿ ಯಾವತ್ತು ಬಂದಿರ್ಲಿಲ್ಲ. ಯಾವಾಗ ಅದನ್ನ ಅತಿರೇಕಕ್ಕೆ ವಿಜೃಂಭಿಸಿ ಕಾಂಗ್ರೆಸ್ನವರು ಅದನ್ನ ಮತಬ್ಯಾಂಕ್ ಆಗಿ ಬಳಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಜನರು ಕೂಡ ಅದರ ಬಗ್ಗೆ ಒಂದು ರೀತಿಯ ಅಸಡ್ಡಿಯನ್ನ ತೋರಿಸ್ತಕ್ಕಂಥದ್ದು, ಅದಕ್ಕೆ ವ್ಯತಿರಿಕ್ತವಾಗಿ ಮಾತಾಡ್ತಕ್ಕಂಥ ಕೆಲಸವನ್ನ ಮಾಡಿಕೊಟ್ಟವರೇ ಕಾಂಗ್ರೆಸ್ನವರು. ಇವತ್ತು ಇಡೀ ರಾಜ್ಯದಲ್ಲಿ ಟಿಪ್ಪುಗೇನಾದ್ರೂ ಅಪಮಾನ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣರು ಕೂಡ ಕಾಂಗ್ರೆಸ್ನವರೇ ಹೊರತು ಬೇರೆ ಯಾರು ಅಲ್ಲ. ಇದು ಒಂದು ರೀತಿಯ ಪ್ರಚೋದನೆ. ವೋಟ್ ಬ್ಯಾಂಕ್ಗಾಗಿ ನಾವು ಬೇರೆಯವ್ರನ್ನ ಓಲೈಕೆ ಮಾಡುದು, ಪ್ರಚೋದನೆ ಮಾಡುದು, ಈ ಕಾರ್ಯವನ್ನ ನಾವು ಮಾಡ್ತಾ ಹೋದ್ರೆ ಅದಕ್ಕೆ ಎಲ್ಲಿ ಎಂಡ್ ಅಂತ ಇರೋದೇ ಇಲ್ಲ. ಆದ್ರಿಂದ ನಾವು ನಮ್ಮ ಚಲೋ ಚಲೋ ಅಜಿ ನಾರಾಯಣ ಸ್ವಾಮಿ ಅವರ ಸರ್ ಬಂದೆ ಸರ್, ನಿಮ್ಗೆ ಅವಕಾಶ ಕೊಡದೆ ಆಗುತ್ತೆ ಸರ್. ಬಿಎಸ್ವೈ ಬಗ್ಗೆ ಸೋಮಣ್ಣನ ಬಗ್ಗೆ ಮಾತಾಡಬೇಕಾಯ್ತು, ಇನ್ನೂ ಮಠದಲ್ಲಿದ್ದೀರಿ, ಬನ್ನಿ ಬೇಗ. ಬಂದೆ ಸರ್, ಬಂದೆ ಒಂದು ನಿಮಿಷ ಚರಣ್ ಗೌಡ್ರೆ ನೋಡಿ, ನಾನು ಇದ್ದೀನಿ ಬಂದೆ ಸರ್. ನಿಮ್ಗೂನು ಸರ್ ಕಾರ್ಯಕ್ರಮದ ಹೆಸರು ನಮ್ಮೂರ ಮಸೀದಿ ನೋಡ ಬನ್ನಿ, ಅಲ್ಲಿಂದ ಶುರು ಮಾಡಿ ಸರ್. ಹೌದು ಅಲ್ಲ, ಮಸೀದಿ ಬಂದ್ಯ ಪುಟ ನೋಡ್ದ್ಯಾ, ಮಸೀದಿ ಪುಟ ಓಳು ಪುಟ. ಈಗ ನಮ್ಮೂರ ಮಸೀದಿ ನೋಡ ಬನ್ನಿ, ಸೌಹಾರ್ದತೆ ಒಂದು ಕಾರ್ಯಕ್ರಮ. ನೀವು ಇಸ್ಲಾಮಿಕ್ ಬಗ್ಗೆ ಮಾತಾಡಿ, ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡಿ, ಅದರಲ್ಲಿನ ಒಳ್ಳೆತನದ ಬಗ್ಗೆ ಮಾತಾಡಿ, ಆಮೇಲೆ ಸ್ಥಾಪಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ, ಒಂದು ಮೇಲ್ಗೈ ಕೊಡೋ ತರ ಮಾತಾಡಿ, ಓಲೈಸೋ ತರ. ಆಮೇಲೆ ಕುರಾನ್ ಬಗ್ಗೆ ಮಾತಾಡಿ, ಕುರಾನ್ ಇಂದ ಒಳ್ಳೆಗಳ ಒಳ್ಳೆ ಕಲಿಬಹುದು ಮಾತಾಡಿ, ಈ ಜನಕ್ಕೆ ಕೊಡಿ. ಅದು ಬಿಟ್ಬಿಟ್ಟು ಉಡುಪಿ ಮಠಕ್ಕೆ ಮುಸ್ಲಿಮ್ಸ್ ಅವ್ರು ಕೊಟ್ರು, ಇನ್ನು ಶಾರದಾ ಮಠಕ್ಕೆ ಟಿಪ್ಪು ಅವ್ರು ಕೊಟ್ರು. ಆ ಇದು ಏನಕ್ಕೆ ಬೇಕಾಗಿತ್ತು? ಆ ಸಬ್ಜೆಕ್ಟ್ ಬೇಕೇ ಆಗಿರ್ಲಿಲ್ಲ. ಇವರು ಮಾತಾಡಿದ್ರೆ ಪೇಶ್ವೆಗಳ ಬಗ್ಗೆ ಎಲ್ಲ, ಪೇಶ್ವೆ ಬ್ರಾಹ್ಮಣ ಬ್ರಾಹ್ಮಣರ ಬಗ್ಗೆ ಎಲ್ಲ ಬ್ರಾಹ್ಮಣರ ಒಬ್ಬ ಡಿಫೀಟೆಡ್ ಎಂಪಿನ ನೀವು ಇಮೇಚೂರ್ಡ್ ಅಂತ ಹೇಳಿಬಿಟ್ರೆ, ಈಸ್ ಅನ್ ಇಮೇಚೂರ್ಡ್ ಸಣ್ಣ ಹಿಸ್ಟ್ರಿ ಕಳ್ಳಾಚಲ ಕನ್ನಡ ಮಾತಾಡ್ರಿ, ಕನ್ನಡ ಮಾತಾಡ್ರಿ ಅಂತ ಹೇಳಿದ್ರೆ ಇಂಗ್ಲಿಷ್ ಹೋದ್ರೆ ಚಿಕ್ಕ ಹುಡುಗ ಕನ್ನಡದಲ್ಲೇ ಹೇಳ್ತಾರೆ ಕೇಳಿ ಸರ್, ಕನ್ನಡದಲ್ಲೇ ಹೇಳ್ತಾರೆ ಕೇಳಿ ಸರ್. ನಾನು ಕನ್ನಡದಲ್ಲೇ ಹೇಳ್ತಾರೆ ಕೇಳಿ ಸರ್, ಕನ್ನಡದಲ್ಲೇ ಹೇಳಿ ಸರ್, ಕನ್ನಡದಲ್ಲೇ ಹೇಳಿ ಸರ್. ನಿಖಿಲ್ ಕೂಡ ಯುಕ ಏನು ಅಗೌರವ ನೋಡ್ತೀವ, ನೋಡ್ತೀವ ಸರ್. ನಿಖಿಲ್ಗೆ ಗೊತ್ತಿಲ್ಲ ಅಂತ ಮಾತಾಡಕ್ಕೆ ಹೋಗಲ್ಲ ನಿಖಿಲ್, ಅದು ವ್ಯತ್ಯಾಸ. ನೀವು ಇವ್ರು ಈ ದೇಶದಲ್ಲಿ ಮಾತಾಡಿ ಇರಿ ಸರ್, ನೀವು ಒಂದ್ ನಿಮಿಷ ಟೆನ್ಷನ್ ಇಲ್ಲ. ಇವರು ಈ ದೇಶದಲ್ಲಿ ಮಾತಾಡಿ ಮಾತಾಡಿ ಇವ್ರು ಮಾಡಿರೋ ಕೆಲಸನೇ ಮಾತಾಡಿ ಮರ್ತೋಗ್ಬಿಟ್ಟು 43 ಸೀಟಿಗೆ ಬಂದ್ಬಿಟ್ಟಿದ್ದಾರೆ. ಇವ್ರು ಸಿಕ್ಕಾಪಟ್ಟೆ ಮಾತಾಡ್ತಾರ ಬಿಡಿ, ಇತಿಹಾಸನ ತಿರ್ಚಿ ಮಾತಾಡಕ್ ಹೋಗಿನೇ ಇವ್ರು ಈ ಪರಿಸ್ಥಿತಿ ತಂದ್ಕೊಂಡಿರೋದು. ನಾಗರಾಜ್ದೇ ಇರೋದನ್ನ ಮೈ ಮೇಲೆ ಹೇಳ್ಕೊಂಡು ನಾಗರಾಜ್ ಮಾತಾಡಲ್ರಿ. ಮೊನ್ನೆ ಕುಮಾರಸ್ವಾಮಿ ಅವರು ಒಂದು ಆಯುತ ಯಾಗ ಅಂತ ಒಂದು ಮಾಡಿದ್ರು, ಅವರೇ ನಿಂಜರಲಿಲ್ಲ ಅದನ್ನ ತೋರಿಸ್ಕೊಳ್ಳೋದಿಕ್ಕೆ. ಅಯ್ಯೋ, ಅಲ್ಪಸಂಖ್ಯಾತ ಮತಗಳು ನನ್ನಿಂದ ದೂರ ಆಗ್ಬಿಡ್ತಾವಪ್ಪ, ನನ್ನ ಧಾರ್ಮಿಕ ಭಾವನೆ ನೋಡಿ, ನನ್ನ ನಂಬಿಕೆಯ ವ್ಯವಸ್ಥೆ ನೋಡಿ, ನನ್ನ ಕುಟುಂಬದ ಭಕ್ತಿ ನೋಡಿ, ಅವರೇ ತಲೆ ಕೆಡಿಸ್ಕೊಳ್ಳಿಲ್ವಲ್ಲ. ನಿಮ್ ಸಿದ್ದರಾಮಯ್ಯ ನಾನು ಮೀನ್ ತಿಂದು ಇಲ್ಗೋತೀನಿ, ನಾನ್ ಪ್ರಾಂಗಣ ಕುಂಕುಮಾಚಲ ಕುಂಕುಮಾಚಲ ಇಟ್ಕೊಳ್ಳಲ್ಲ ಅಂತ ಸಿದ್ದರಾಮಯ್ಯ ಸಾಹೇಬರು ಓಲೈಕೆ ಮಾಡಬಾರ್ದು. ನಾಗರಾಜ್ ಯಾದವ್ ಮಾತಾಡಿ
ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳ್ತಾರೆ ನನ್ನ ಹೆಸರಲ್ಲಿಯೇ ರಾಮ ಇದ್ದಾನೆ ಅಂತ. ನಾನು ಕುಂಕುಮ ಇಟ್ಕೊಳ್ಳಲ್ಲ ಅಂತಾರೆ ಕೇಳ್ರಿ, ಅದೇ ತರ ಹಿಂಜರಿಕೆ ಅಪ್ಪ ಅಮ್ಮನು ಹಿಂದೂ. ನನ್ನ ಊರಲ್ಲಿ ಕೂಡ ನಾನು ರಾಮನ ದೇವಸ್ಥಾನ ಕಟ್ಟಿದ್ದೀನಿ, ನೂರಾರು ದೇವಸ್ಥಾನಕ್ಕೂ ಸಹಾಯ ಮಾಡಿದ್ದೀನಿ. ಡಿ ಕೆ ಶಿವಕುಮಾರ್ ಹೇಳ್ತಾರೆ 350 ಟೆಂಪಲ್ಗಳನ್ನು ನಾನೇ ಖುದ್ದಾರ ಕೈಯಿಂದಾನೆ ಕಟ್ಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ನಾವು ಯಾರು ಕೂಡ ಹಿಂಜರಿಯಲ್ಲ, ನಾವು ಓಲೈಕೆ ಮಾಡ್ಕೊಂಡು ರಾಜಕಾರಣ ಮಾಡಿದ್ರೆ ಹೇಳ್ತಾ ಇರಲಿಲ್ಲ. ನಾವ್ ಯಾವ್ದಕ್ಕೂ ಹಿಂಜರಿಯಲ್ಲ, ಮಂದಿರನು ಕಟ್ತೀವಿ, ಮಸೀದು ಕಟ್ತೀವಿ, ಚರ್ಚು ಕಟ್ತೀವಿ, ಹೃದಯಗಳನ್ನೂ ಕಟ್ತೀವಿ. ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ, ಡಿ ಕೆ ಸಾಹೇಬ್ರಾಗ್ಲಿ, ಕಾಂಗ್ರೆಸ್ ಪಕ್ಷ ಆಗ್ಲಿ, ಎಂದೂ ಕೂಡ ಹಿಂದೂಗಳ ಭಾವನೆಗಳು ಧಕ್ಕೆ ಮಾಡ್ತಕ್ಕ ರೀತಿಯಲ್ಲಿ ನಡ್ಕೊಳ್ಳೋದನ್ನ ಒಪ್ಕೊಳ್ಳೋದಿಲ್ಲ, ನಡ್ಕೊಂಡು ಇಲ್ಲ. ಈ ತರ ಯುವಕ ಬೆಳೆಯೋದು ಆಗಿರ್ತಕ್ಕಂಥದ್ದು ನಾವು ಕೂಡ ಅದನ್ನ ಆದ್ರೆ ಯಾವ ರೀತಿ ಆಗಿದೆ ಅಂತ ಹೇಳಿದಿನಿ. ವಿಚಾರ ಬಂದಿರತಕ್ಕಂಥದ್ದು ನಾವು ಒಲೈಕೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ನಾವು ದಡ್ರೇನ್ರಿ, ಕೇವಲ 15% ಒಲೈಕೆ ಮಾಡ್ತಾರೆ ಎಲ್ಲರೂ ಬೇಕು ಅಂತ ಹೇಳಿ ಆರಾಮಾಗಿರ್ರಿ. ನಮ್ಮ ಹಿಂದೂ ಧರ್ಮದ ಆರಾಮಾಗಿರ್ರಿ. ಕುಂಕುಮ ಇಟ್ಟವರು ಕುಂಕುಮ ಜೀವನದ ಶೈಲಿಯಲ್ಲಿ ಹಿಂದೂ ಧರ್ಮವನ್ನ ಮುಗಿಸಿಲ್ಲ, ಜೀವನದ ಶೈಲಿಯಲ್ಲಿ ಹಿಂದೂ ಧರ್ಮವನ್ನ ಪ್ರತಿಪಾದನೆ ಮಾಡ್ತೀವಿ. ಹಿಂದುತ್ವ ಅಂತಕ್ಕಂಥ ರಾಜಕೀಯ ತೇಲಿಗೋಸ್ಕರ ಹಿಂದೂಗಳನ್ನ ಉಪಯೋಗಿಸ್ಕೊಳ್ಳಲ್ಲ ನಾವು. ನಾವು ಮಾಡ್ತಕ್ಕಂಥದ್ದು ಕುದ್ರೆ ಕಂಡಿದ್ರೆ ಬರಲ್ಲ, 30 ಮಾತು ಮಾತಾಡ್ತಾರೆ. ನಾವು ನಾವು ಕುಂಕುಮವನ್ನು ಹಾಕೊಳ್ತೀವಿ, ಏನು ನಾವು ತಲೆ ಕೂಡ ಇದನ್ನ ಹಚ್ಕೊಳ್ತೀವಿ, ಎಲ್ಲ ಮಾಡ್ತೀವಿ. ಅದು ನಾವು ಮುಸ್ಲಿಂ ದುರ್ಗಕ್ಕೆ ಹೋದಾಗ ಟೋಪಿನೂ ಹಾಕೊಳ್ತೀವಿ. ನಾ ಬೇರೆಯವ್ರ ತರ ನಾಟಕ ಮಾಡ್ತೀನಿ. ಕೇಳ್ತಾ ಇರ್ತಕ್ಕಂಥ ಏನಂತಂದ್ರೆ ನೋಡಿ, ನನ್ನ ಕೈಯಲ್ಲೇನಿದೆ ನೋಡಿ, ಕೇಸರಿ ಟೋಪಿ ವಂಶದಲ್ಲಿ ಬಂದಿರತಕ್ಕಂಥ ನಮ್ಮಂತವ್ರು ಹೇಳ್ತಿದ್ರೆ ಒರಿಜಿನಲ್ ಹಿಂದೂಗಳು, ನಾವು ಎಲ್ಲರನ್ನ ಪ್ರೀತಿ ಮಾಡೋ ಹಿಂದೂಗಳು, ಮನುಷ್ಯತ್ವವನ್ನು ಪ್ರಾರ್ಥನೆ ಮಾಡ್ತಕ್ಕಂಥವರು. ಸದಾ ಕೃಷ್ಣ ಮಠದ ಬಗ್ಗೆ ಮಾತಾಡ್ತಿದ್ದೀವಿ, ಅದಕ್ಕೆ ನಾನು ಹೇಳ್ತಿದ್ದೀನಿ ಕೇಳು, ಸಮಂಜಸವಾಗಿದೆ ನೀವು ಇಲ್ಲಿ ಬಂದಿರೋದು. ಅದಕ್ಕೆ ಹೇಳಿದ್ರೆ ನನಗೆ ಮಾತಾಡ್ತಿದ್ರೆ ಯಾದವರು ಕೃಷ್ಣ ಮಠಕ್ಕೆ ಅವಮಾನ ಆಯ್ತು ಅನ್ನೋ ರೀತಿನಲ್ಲಿ ಮಾತು ಬಂದಾಗ ಯಾದವರು ಫಸ್ಟ್ ಅದು ತಿರಸ್ಕರಿಸಬೇಕು. ನಾನು ಅದಕ್ಕೆ ಫಸ್ಟ್ ತಿರಸ್ಕರಿಸಬೇಕು, ಅದಕ್ಕೆ ಡಿಬೇಟ್ ಬಂದಿರ್ತೀವಿ. ತಿರಸ್ಕರಿಸಿದ್ ನಾನೇ ಮೊದಲು ತಿರಸ್ಕರಣೆ ಮಾಡಿದ್ರು ನಾವೇ ಹೇಳ್ತೀನಿ ಕೇಳಿ. ಆ ಶ್ರೀಕಟ ಕೃಷ್ಣ ಮಠಕ್ಕೆ ಬಹಳ ದೊಡ್ಡ ಇತಿಹಾಸ ಇರ್ತಕ್ಕಂಥ 12th-13th ಶತಮಾನದಲ್ಲಿ ಮಧ್ವಾಚಾರದ ಕಾಲದಲ್ಲಿ ಇರಿಗೆ ಬಹಳ ದೊಡ್ಡ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ, ನಮ್ಮ ದೇಶದ ಪರಂಪರೆ ಮತ್ತು ಸಂಸ್ಕೃತಿನ ಪ್ರತಿಪಾದನೆ ಮಾಡ್ತಕ್ಕಂಥ ಒಂದು ಸ್ಥಳ ವಿಚಾರ ಇಟ್ಕೊಂಡು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ತಾರಲ್ಲ, ಇದು ಯಾರ ತೆವಲು ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಆ ಬಿಜೆಪಿ ಅವರ ತೆವಲು ಮತ್ತು ಸೋಳ ಸೈಕಲ್ ಅವರ ತೆವಲು ಏನಾಗ್ಬಿಡತ್ತೆ? ಕನಕದಾಸರ ಸಿದ್ದರಾಮಯ್ಯ ಹೆಸರು ಹೇಳಿದ್ರೆ ನಿದ್ದೆ ಬರಲ್ಲ. ಸಿದ್ದರಾಮಯ್ಯ ಗೊತ್ತಾ ಸಿದ್ದರಾಮಯ್ಯ ಕೇಳಿದ್ರೆ ಗಡ 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 ಸಿದ್ದರಾಮಯ್ಯ ಹೆಸರು ಹೇಳಿದ್ರೆ ಬಿಜೆಪಿ ಆಗದೇ ಇಲ್ಲ. ಸಿದ್ದರಾಮಯ್ಯ ಹೆಸರು ಹೇಳಿದ್ರೆ ಗಡ 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 ಸಿದ್ದರಾಮಯ್ಯ ರಾಮಯ್ಯ ಇಲ್ಲ 59 ಇಲ್ಲ 30 ಆಗದೇ ಇಲ್ಲ. ಸಿದ್ದರಾಮಯ್ಯನ 35 ಸಿದ್ದರಾಮಯ್ಯ ಇದ್ದಾಗ ಏನ್ ಶಕ್ತಿ ಜೆಡಿಎಸ್ ಗೆ 60 ಸೀಟ್ ಹೋಗ್ತಾ ಇದ್ರಪ್ಪ. ಈಗ ಸಿದ್ದರಾಮಯ್ಯ ಹೋದ್ಮೇಲೆ 30 ಬಂದ್ಬಿಡ್ರಪ್ಪ. ಸಿದ್ದರಾಮಯ್ಯ ಅವ್ರನ್ನ ಈಗ ಮುಖ್ಯಮಂತ್ರಿ ಆದ್ಮೇಲೆ 35,000 ಓಟಿಂದ ಸೋಲ್ತಿದೀವಿ ನಾವು. ಏನು ಆಗಲ್ಲ ನೋಡಿ, ಅದರ ಬಿಜೆಪಿ ಜೊತೆ ಸೇರ್ಕೊಂಡು ಮಾಡಿರ್ಬೋದು. ಮುಂದಕ್ಕೆ ನೋಡಿ, ನೀವು ಗೆದ್ರೆ ನಿಮ್ ಗೆಲುವು, ಅವ್ರ ಗೆದ್ರೆ ಬಿಜೆಪಿ ಜೊತೆ. ಅಲ್ಲ ಬಿಡಿ, ಚಾಮುಂಡೇಶ್ವರಿ ನಿಂತ್ಕೊಂಡ್ರು ಗೆಲ್ತಾರೆ, ಆಗಮನ್ ನಿಂತ್ಕೊಂಡ್ರು ಗೆಲ್ತಾರೆ, ಬೆಂಗಳೂರು ನಿಂತ್ಕೊಂಡು ಜನಗೌಡ. ನೀವು ಡಿವೇಟ್ ಆಗ್ಬೇಡಿ ನಾಗರಾಜ್, 4.5 ನಿಮಿಷ ಕಂಟಿನ್ಯೂಸ್ ಮಾತಾಡಿದ್ರೆ ಇವಾಗ 30 ಸೆಕೆಂಡ್ ಕೊಡ್ತೀರಾ? ಕೃಷ್ಣ ಮಠದ ವಿಚಾರ ಬಂದಾಗ
ಅಥವಾ ಮಸೀದಿ ವಿಚಾರ ಬಂದಾಗ ಅಥವಾ ಚರ್ಚ್ ವಿಚಾರ ಬಂದಾಗ ನಾವೆಂದು ರಾಜಕಾರಣಿಗೆ ಉಪಯೋಗ ಮಾಡ್ಕೊಳ್ಳಕ್ಕೆ ಇಷ್ಟಪಡೋದಿಲ್ಲ. ಆ ಕೆಲಸನ ಬಿಜೆಪಿ ಅವರು ಮಾಡಬಾರದು, ಜೆ ಡಿ ಎಸ್ ಅವರು ಮಾಡಬಾರದು, ಪ್ರಮುವಾದ ಪ್ರತಿಪಾದನೆ ಮಾಡಬಾರದು. ನಿಮ್ಮ ಸಲಹೆಗೆ ನಿಮ್ಮ ಮನವಿಗೆ ಅವರು ಹೋಗೋದು ಬಿಡೋದು ಬಿಜೆಪಿ. ಮೂರುವರೆ ವರ್ಷಗಳ ಕೆಲಸ ಮಾಡಿದ್ರೆ ನಾ ಇಷ್ಟು ಚರಂಡಿ ಮಾಡಿದೀನಿ, ರೋಡ್ ಮಾಡಿದೀನಿ, 40% ಕಮಿಷನ್ ಹೊಡೆದಿದ್ದೀನಿ, ಸರಿ ಇಲ್ಲಪ್ಪ 50 ಹೊಡೆದಿದ್ದೀನಿ ಅಂತ ಸತ್ಯ ಹೇಳಿ ಕಳಿ. ಜನ ಕ್ಷಮಿಸಿದ್ರು ಕ್ಷಮಿಸ್ತಾರೆ. ಯಾಕೆ ಹಿಂಗೆ ಬೇಕಿದೆಲ್ಲ ಮಠ ಗಿಟ ಇಟ್ಕೊಂಡು ಹಿಂಗೆ ಮಾಡಿಕೊಂಡು ಮಠಕ್ಕೆ ನಮ್ಮ 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 ನಾವು ಏನು ಪ್ರಾಣನ ತಯಾರಿಗೆ ರೆಡಿ ಇದೆಯಪ್ಪ ಮಠಕ್ಕೋಸ್ಕರ ನಾವು. ಒಂದೇ ಒಂದು ನಿಮಿಷ, ನಾನು ಚಲುವಾದಿ ನಾರಾಯಣ ಸ್ವಾಮಿ ಅವರು ಅವಾಗಿಂದ ಮಾತನಾಡಿ, ನಮ್ಮ ಹಿರಿಯರವ್ರು ಮತ್ತೆ ನಿಮಿಷ ಸರ್ ನೀವು ಹೇಳ್ಬಿಡಿ, ನೀವೇ ಹೇಳ್ಬಿಡಿ, ನೀವು ಅವಾಗ್ಲಿಂದ ಸಾಕಷ್ಟು ಹೇಳಿದ್ರಿ, ನಮ್ಮ ಕಿವಿಗೆ ಬೀಳಕ್ ಆಗ್ಲಿಲ್ಲ ಇಲ್ಲಿ, ಈಗ ಹೇಳಿ ಸರ್. ಈಗ ನಾಗರಾಜ್ ಅವರು ಬಹಳ ಧಾರಾಳವಾಗಿ ನಮಗೆ ಸಮಯ ಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ಬಿಡಿ ಸರ್, ಮಾತಾಡ್ತಾರ ಈಗಲಾದ್ರೂ ಸ್ವಲ್ಪ, ಈಗಾದ್ರೂ ಗಂಭೀರವಾಗಿ ಸ್ವಲ್ಪ ಕುತ್ಕೊಳ್ಳಿ, ಕೇಳಿ, ನಮಗೂ ಸ್ವಲ್ಪ ಅವಕಾಶ ಇರಲಿ ನೋಡಿ. ಸರ್ ಹೇಳಿ ಸರ್, ಸರ್ ಅದು ನಾಳೆ ನಿಮ್ಮನ್ನ ಕರೀತಿ ಮಾತಾಡೋಣ ಬಿಡಿ. ಡಿಬೇಟ್ ಗಿಟ್ಟಿದ್ರು ನಿಖಿಲ್ ಡಿಬೇಟ್ ಮಾಡ್ಕೊಂಡು ದೇವಸ್ಥಾನ ಯಾವ ಡಿಬೇಟ್ ಇಲ್ಲ ಸರ್, ಒಂದೇ ಟಾಪಿಕ್ ಸರಿ ಸರ್. ಚಲುವಾದಿ ನಾರಾಯಣ ಸ್ವಾಮಿ ಅವ್ರು ಮಾತಾಡ್ತಾರೆ, ಚಲುವಾದಿ ನಾರಾಯಣ ಸ್ವಾಮಿ ಅವ್ರು ಹೇಳಿ. ಚಲುವಾದಿ ನಾರಾಯಣ ಸ್ವಾಮಿ ಈಗ ಮಾನ್ಯ ನಾಗರಾಜ್ ಅವರು ಹೆಚ್ಚು ಕಡಿಮೆ ಮಿಥುನ್ ರೈ ಅವರನ್ನ ಸಣ್ಣ ಮನುಷ್ಯ ಮಾಡಿಬಿಟ್ರು, ಅವರನ್ನ ಒಂದು ರೀತಿ ಅವ್ರಿಗೆ ಏನೂ ಗೊತ್ತಿಲ್ಲ, ಅವರೊಬ್ಬ ಅವಿವೇಕಿ ಅನ್ನೋ ರೀತಿಯಲ್ಲಿ ಪ್ರೂವ್ ಮಾಡ್ಬಿಟ್ರಿ. ಅಲ್ಲಲ್ಲ ಪ್ರೂವ್ ಮಾಡ್ಬಿಟ್ರು ಅಲ್ಲ, ನಿಮ್ಮ ಹಿಡಿದು ಹೇಳಿಲ್ಲ ಅವರು, ಮಾತಾಡಿಸ್ತೀನಿ ಯಾಕೆ ಮಾಡ್ಲಿ ಸರ್. ಇವರು ನಳಿನ್ ಕುಮಾರ್ ಲೌಜ್ಯಾದ ಬಗ್ಗೆ ಮಾತಾಡಿ, ಅದು ಎಷ್ಟು ಅಪಾಯಕಾರಿ, ಇದು ಅಷ್ಟೇ ಅಪಾಯಕಾರಿ. ಕಾಪಾಡ್ಲಿಕ್ಕೆ ಪ್ರತಿಬದ್ಧವಾಗಿ ಕಾಪಾಡೋ ಉದ್ದೇಶ ಇದ್ರೆ ಓದಕ್ಕೆ ವಹಿಸಬಾರ್ದಲ್ಲಿ. ಯೂತ್ ಕಾಂಗ್ರೆಸ್ ನಾಯಕ ಸೌಹಾರ್ದತೆ ಕಾಪಾಡ್ಲಿಕ್ಕೆ ಮುಂಚೂಣಿ ನೋಡಿ ನೀವು ಹೇಳಿದ್ದು ಸರಿ ಇದೆ. ಅವರು ಸೌಹಾರ್ದತೆ ಕಾಪಾಡ್ಲಿಕ್ಕೆ ಬಂದಿರ್ಲಿಲ್ಲ, ಬೆಂಕಿ ಪ್ರಾರಂಭ ಮಾಡಿದ್ರು. ಸಾರಿ ಸಾರಿ, ಆ ಬೆಂಕಿ ಹಚ್ಚೋದು ಇವತ್ತು ರಾಜ್ಯಕ್ಕೆ ಸಿಕ್ಕಿದೆ. ಏನಿದ್ರು ಬಿಜೆಪಿಗೆ ಬೆಂಕಿ ಹಚ್ಚೋದು, ನಾಲ್ಕೆ ಕಟ್ ಮಾಡೋದು, ಕೈ ಕಟ್ ಮಾಡೋದು, ಅವೆಲ್ಲ ಮಾತಾಡಿರ್ತಕ್ಕಂಥಗಳು ನಾರಾಯಣ ಸ್ವಾಮಿ ಮರಿಬೇಡ್ರಿ. ಕಳಿಸ್ಕೊಡ್ತೀನಿ ನಾನು ನಿಮ್ಗೆ, ಈಶ್ವರಪ್ಪ ಹೇಳಿಕೆ ಇರ್ಬೋದು, ಶೋಭಾ ಕರಂದ್ಲಾಜ್ ಹೇಳಿಕೆ ಇರ್ಬೋದು, ನಿಮ್ಮ ಹೇಳಿಕೆ ಇರ್ಬೋದು, ಹೇಳಿಕೆ ಇರ್ಬೋದು, ಎಲ್ಲವನ್ನೂ ಕಳಿಸ್ತಾರೆ. ನಮ್ಮ ಮಿಥುನ್ ರೈ ಅಂತಕ್ಕಂಥ ಸೆಕ್ಯುಲರ್ ಯುವಕ ಮಾತು ಹೇಳ್ತೀನಿ, ಅಪ್ಕಮಿಂಗ್ ಯುವಕ ಒಂದು ಹೇಳಿಕೆ ಅದನ್ನೇ ಇಟ್ಕೊಂಡು ಹೇಳ್ಕೊಂಡು ರಾಜಕೀಯ ನಿಮ್ಗೆ ಸುಮ್ಮನೆ ಈ ಕಿರುಕ್ ಮಾಡ್ಕೊಂಡು ಕಿರುಕ್ ಕಿರುಕ್. ಅರೇ ನೀವು ಯಾಕೆ ಕಾಂಗ್ರೆಸ್ ದಿವಾಳಿತನ ಆಗಿದ್ರಿ ಸಬ್ಜೆಕ್ಟ್ ಅಲ್ಲಿ, ಒಳ್ಳೆ ಕಥೆ ದಿವಾಳಿ ಆಗಿರೋ ಯಾರು ಗೊತ್ತಿಲ್ಲ ನಿಮ್ಗೆ, ಬಿಜೆಪಿ ದಿವಾಳಿ ಆಗಿರೋರು ಕಾಂಗ್ರೆಸ್ ಯಾವ್ಯಾರು ಇದು ಎಲ್ಲಿ ಎಲ್ಲಿದೆ ನಿಮಗೆ ನೋಡಿ ಬೆಂಬಲ ಎಲ್ಲಿದೆ? ಮಿಥುನ್ ರಾಯ್ನ ಬೆಳೆಸ್ತಕ್ಕಂತ ನಾವು ಸೆಕ್ಯುಲರ್ ನಾಯಕನಾಗಿ ಬೆಳೆಸ್ತೇವೆ ಹೊರತು ನಿಮ್ ತರ ಕಮ್ಯುನಲ್ ನಾಯಕರಾಗಿ ಬೆಳೆಸೋದಿಲ್ಲ ನಾವು. ಚಲುವಾದಿ ಚಲುವಾದಿ ನಾರಾಯಣ ಸ್ವಾಮಿ, ಚಲುವಾದಿ ನಾರಾಯಣ ಸ್ವಾಮಿ ಅವರೇ, ನಂತರ ಅವರ ಸಮಯ ಬಹಳ ಕಡಿಮೆ ಇದೆ. ಇನ್ಫ್ಯಾಕ್ಟ್ ನಾನು ಮಿಥುನ್ ರೈ ಅವ್ರನ್ನ, ಐ ಡಿಂಟ್ ಗೆಟ್ ಮೈ ಟೈಮ್, ಯು ಗಾಟ್ ದ ಮೋಸ್ಟ್ ಟೈಮ್. ಈಗ ಮಿಥುನ್ ರೈ ಅವ್ರನ್ನ ಒನ್ ಆನ್ ಒನ್ ಮಾತಾಡ್ತೇವೆ ಬಿಡೋಣ ಅಂತ ಅವ್ರಿಗೂ ಕೂಡ ಆಹ್ವಾನ ಕೊಟ್ಟಿದ್ದೇನೆ. ಬಹುಶಃ ಈ ಬ್ರೇಕ್ ನಂತರ ಅವರು ನಮ್ಮ ಜೊತೆ ಸಂದರ್ಶನದಲ್ಲಿ ಇರ್ತಾರೆ, ನೋಡ್ತೀರಿ. ಟು ದ ಪಾಯಿಂಟ್. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.